ಓಂ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ನಾವು ಕಾರ್ತೀಕ ಮಾಸದಿಂದ ಮಾರ್ಗಶಿರ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಮಯ ಬಂದಿದೆ ಈ ಮಾರ್ಗಶಿರ ಮಾಸ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಒಂಬತ್ತರ ಮಾಸ ಅಂತ ಕರೆದ್ವಿ ಈ ಒಂಬತ್ತರ ಮಾಸ ವಿಶೇಷವಾಗಿ ಯಾವ ಒಂದು ದೇವತೆಯ ಆರಾಧನೆಗೆ ಈ ಮಾಸದ ವಿಶೇಷತೆಯಾದರೂ ಏನಾದರೂ ಇದೆಯಾ ಆದರೆ ಈ ಮಾಸದಲ್ಲಿ ಯಾವ ರಾಶಿಗಳಿಗೆ ಧನಯೋಗ ಇರ್ತಕ್ಕಂಥದ್ದು ಯಾವ ಮೂರು ರಾಶಿಗಳಿಗೆ ಅತ್ಯಂತ ರಾಜಯೋಗ ಇರತಕ್ಕಂಥದ್ದು ಮಿಕ್ಕ ರಾಶಿಯವರಿಗೆ ಯಾವ ಸಮಸ್ಯೆಗಳು ಕಾಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ತೀನಿ ಅದಕ್ಕಿಂತ ಮೊದಲು ಈ ಮಾರ್ಗಶಿರ ಮಾಸದ ಅದ್ಭುತವಾದಂಥ ಒಂದು ನಿಮಗೆ ವಿಶೇ ವಿಶೇಷವಾದಂಥ ಮಾಹಿತಿಯನ್ನು ನಾನು ಕೊಡ್ತೇನೆ ಬಂಧುಗಳೇ ಮಾರ್ಗಶಿರ ಮಾಸ ಭಾಳ ವಿಶೇಷವಾಗಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಮಾಸ ಜೊತೆಗೆ ಈ ಮಾರ್ಗಶಿರ ಮಾಸದಲ್ಲಿ ವಿಮಲ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಅಂತ ಕರೆದು ಈ ಮೋಕ್ಷ ಕು ಶುಕ್ಲಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ ಜೊತೆಗೆ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ ವಿಶೇಷವಾಗಿ ಕಷ್ಟ ನಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಜ್ಞಾನದ ಅಭಿವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸನೇ ನಾನು ಅಂತಕ್ಕಂಥದ್ದನ್ನು ಕೃಷ್ಣನ ಸಂದೇಶ ಭಗವದ್ಗೀತೆಯಲ್ಲಿರ್ತಕ್ಕಂಥದ್ದು ಮಾರ್ಗಶಿರ ಮಾಸದಲ್ಲಿ ಆ ಮಾಸದಲ್ಲಿ ನಾನೇ ಅಂತಕ್ಕಂಥ ವಿಶೇಷವಾದಂಥ ಮಾಹಿತಿಯನ್ನು ಕೃಷ್ಣ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥದ್ದು ಭಗವಾನ್ ವಾಸುದೇವನ ಪ್ರಾರ್ಥನೆಯಿಂದ ಸಕಲ ಇಷ್ಟಾರ್ಥಗಳು ನೆರವೇರ್ತಕ್ಕಂಥ ಮಾರ್ಗಶಿರ ಮಾಸ ಜೊತೆಗೆ ಬಹಳ ವಿಶೇಷವಾಗಿ ಒಂಬತ್ತರ ಮಾಸ ಅಂತ ಕರೆದ್ವಿ ಒಂಬತ್ತರ ಮಾಸ ನೋಡಿ ಸಂದೇಶದ ಮಾಸ ನೀವು ಬೋಧನಾ ಬೋಧನಾ ಬೋಧನೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂಬತ್ತರ ಸ್ಥಾನ ಅಂತ ಕರೆದ್ವಿ ದೇವರ ಸ್ಥಾನ ಸೂರ್ಯ ಸಂಕ್ರಮಣ ಸ್ಥಾನ ಹದಿನಾರನೇ ತಾರೀಕಿಂದ ಸೂರ್ಯ ಬದಲಾವಣೆ ತನ್ನ ಪದಲಾ ಬದಲಾವಣೆಯನ್ನು ಮಾಡೋದರಿಂದ ವಿಶೇಷವಾಗಿ ಯಾವ ಯಾವ ರಾಶಿಗಳಿಗೆ ಅತ್ಯಂತ ರಾಜಯೋಗ ಬರ್ತದೆ ಯಾರಿಗೆ ಅತ್ಯಧಿಕವಾದಂಥ ಧನಯೋಗ ಇರುತ್ತೆ ಯಾರಿಗೆ ಯಾವ ಸಮಸ್ಯೆ ಮಿಕ್ಕ ರಾಶಿಯವರೆಗೆ ಯಾವ ಸಮಸ್ಯೆಗಳನ್ನು ಕಾಡುತ್ತೆ ಅಂತಕ್ಕಂಥದ್ದು ವಿಚಾರವಾಗಿ ತಿಳಿಸ್ಕೊಡ್ತಕ್ಕಂಥ ಸಂದರ್ಭ ಹದಿನಾರರಿಂದ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಶೆಂಬರಿಂದ ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸೂರ್ಯ ಸಂಕ್ರಮಣ ಸೂರ್ಯನ ಸಂಕ್ರಮಣ ಪಥ ಹದಿನಾರನೇ ತಾರೀಕು ಪಥ ಬದಲಾವಣೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪಥ ಬದಲಾವಣೆಯನ್ನು ಮಾಡುತ್ತೆ ವಿಶೇಷವಾಗಿ ಈ ಮಾಸದಲ್ಲಿ ಯಾರೂ ಶುಭ ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲ್ಲ ಏನಂದ್ರೆ ಸಣ್ಣ ಪುಟ್ಟ ನಾಮಕರಣಗಳು ಭೂಮಿ ಪೂಜೆ ಮತ್ತೊಂದು ಏನೋ ನೋ ಪ್ರಾಬ್ಲಮ್ ಸಣ್ಣ ಪುಟ್ಟ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮದ ಕಾಲ ನಾಮಕರಣ ಖಂಡಿತ ಮಾಡ್ಕೋಬೋದು ಏನಂತ ತೊಂದರೆಗಳಿಲ್ಲ ಇನ್ನು ಮಿಕ್ಕ ವಿಚಾರ ಮದುವೆ ವಿಚಾರಗಳಲ್ಲಿ ಅಷ್ಟು ಶುಭದಾಯಕವಲ್ಲ ವಿಶೇಷತೆ ಏಕೆ ಸೂರ್ಯ ದ್ವಿಸ್ವಭಾವ ರಾಶಿಗಳಲ್ಲಿ ತಮ್ಮ ಅಷ್ಟು ಪ್ರಬುದ್ಧಮಾನವಾಗಿರೋದಿಲ್ಲ ಹೇಗೆ ನೋಡಿ ಒಂಬತ್ತರ ಸ್ಥಾನ ಪೂಜನೀಯ ಸ್ಥಾನ ಅಂತ ಕರೆದ್ವಿ ಈ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಖಂಡಿತ ಅಂದರೆ ಆಧ್ಯಾತ್ಮಿಕವಾಗಿ ಹೋಗಿರ್ತಕ್ಕಂಥದ್ದು ರಾಜ್ಯ ಬಾರಮಣಿ ನೋಡಿ ವಿಶೇಷವಾಗಿ ನಾವು ನಾವೊಂದು ಸಣ್ಣ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದರೆ ಯಾ ರಾಜ್ ರಾ ರಾಜ ಎಲ್ಲ ಕಾರ್ಯಗಳನ್ನು ಮಾಡಿ ಮೋಜು ಮಸ್ತಿ ಎಲ್ಲ ವಿಚಾರಗಳನ್ನು ಮಾಡಿ ಪೂಜಾ ಪೂಜೆಗೆ ಕುತ್ಕೊಳ್ತಕ್ಕಂಥ ಸಮಯ ವಿಶೇಷವಾಗಿ ರಾಜ ಯಾರಿಲ್ಲಿ ಗ್ರಹಗಳಲ್ಲಿ ರಾಜ ಆಗಿರ್ತಕ್ಕಂಥದ್ದು ಸೂರ್ಯನೇ ದೇವರ ಒಂದು ಸಾನ್ನಿಧ್ಯಕ್ಕೆ ಹೋಗಿ ದೇವರನ್ನು ಪೂಜೆ ಮಾಡ್ತಕ್ಕಂಥ ರಾಜನೇ ಪೂಜೆ ಮಾಡಬೇಕಾದ್ರೆ ಮಿಕ್ಕ ಜನವರ್ಗದವರು ಸಾಮಾನ್ಯ ವರ್ಗದವರು ಸಹಿತವಾಗಿ ನಾವು ಶುಭ ಕಾರ್ಯಗಳನ್ನು ಮಾಡಿದ್ರೆ ಅಷ್ಟು ಶ್ರೇಷ್ಠಕರವಲ್ಲ ಅಂತಕ್ಕಂಥ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಆದರೆ ಭಾಳ ವಿಶೇಷವಾಗಿ ಯಾರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಒಂಬತ್ತರ ಸ್ಥಾನದಲ್ಲಿ ದಿಗ್ಬಲ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಒಂಬತ್ತರ ಸ್ಥಳ ದ್ವಿಸೋಭಾವ ರಾಶಿಗಳಿರೋದ್ರಿಂದ ಸೂರ್ಯನ ಬಲ ಇಲ್ಲ ಆದರೂ ಸಹಿತವಾಗಿ ಕೆಲವೊಂದು ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಈ ರಾಜಯೋಗ ಪಡಿತಕ್ಕಂಥ ರಾಶಿಗಳ್ಯಾವ್ಯಾವು ರಾಜಯೋಗ ಅಂದರೆ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ಬೋದು ಅಥವಾ ಐಶ್ವರ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಅಥವಾ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ಬೋದು ರಾಜಕೀಯ ಅಭಿವೃದ್ಧಿ ಬರ್ತಕ್ಕಂಥದ್ದು ಯಾವ ಯಾವ ಕ್ಷೇತ್ರದಲ್ಲಿದ್ದೀರೋ ಆ ಕ್ಷೇತ್ರಪಳಗಳಲ್ಲಿ ರಾಜಕೀಯ ಅದರಲ್ಲಿ ರಾಜಯೋಗದ ಕಾಲ ಅಂತ ಕರೆತು ಈ ರಾಜಯೋಗ ಯಾವ ರಾಶಿಗೆ ಇರುತ್ತೆ ನೋಡೋಣ ಸೂರ್ಯನ ಒಂದು ಬತ ಬದಲಾವಣೆ ಯಾರಿಗೆ ವಿಶೇಷವಾದಂತಹ ಧನಯೋಗವನ್ನು ಕೊಡುತ್ತೆ ಯಾವ ಎರಡು ರಾಶಿಗಳು ಯಾವ ಮೂರು ರಾಶಿಗಳು ರಾಜಯೋಗ ಮೊದಲು ನಾವು ಮೇಷರಾಶಿನ ತಿಳ್ಕೊಳ ಪ್ರತಿಯೊಂದು ರಾಶಿಯಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ ಹನ್ನೆರಡು ರಾಶಿಯವರಿಗೂ ಸಹಿತವಾಗಿ ಫಲಾನುಫಲಗಳನ್ನ ಹೇಳ್ತೀನಿ ಯಾರಿಗೆ ಧನಯೋಗ ಇರ್ತಕ್ಕಂಥದ್ದು ಯಾರಿಗೆ ಸಮಸ್ಯೆ ಕಾಡುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲಾಫಲ ಕಳೋಣ ಮೇಷರಾಶಿಯವರಿಗೆ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಒಂಬತ್ತರ ಸ್ಥಾನಕ್ಕೆ ವಿಶೇಷವಾಗಿ ಮೂಲ ತ್ರಿಕೋಣ ಅಂತ ಕರೆದ್ವಿ ಖಂಡಿತವಾಗಿ ವಿಶೇಷವಾದಂಥ ರಾಜಯೋಗ ಯಾವುದೇ ಕಾರ್ಯ ಪಂಚಮ ಸ್ಥಾನದಲ್ಲಿ ಅಧಿಪತಿಯಾಗಿರ್ತಕ್ಕಂಥ ರಾಜಕೀಯ ಆಗಿರ್ಬೋದು ಅಥವಾ ಪ್ರ ಪ್ರಯಾಣ ಆಗಿರ್ಬೋದು ವಿದೇಶ ಪ್ರಯಾಣ ಆಗಿರ್ಬೋದು ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಅಥವಾ ನಿಮ್ಮ ಪೂಜನೀಯ ಸ್ಥಾನವಾಗಿರ್ಬೋದು ಯಾವ ಕ್ಷೇತ್ರದಲ್ಲಿದ್ದೀರೋ ಆ ಕ್ಷೇತ್ರದವರಿಗೆ ವಿಶೇಷವಾದಂಥ ರಾಜಯೋಗದ ಕಾಲ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ಖಂಡಿತವಾಗಿ ಮೇಷರಾಶಿಯವರಿಗೆ ಅತ್ಯದ್ಭುತವಾಗಿ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಸ್ಥಾನಮಾನ ಭಾಗ್ಯ ಸ್ಥಾನ ಅಂತ ಕರಿತೀವಿ ಆದರೆ ಒಮ್ಮೊಮ್ಮೆ ಅವಕಾಶಗಳಿಂದ ವಂಚಿತ ಅಂತ ಕರೆದ್ವಿ ಅದಕ್ಕೆ ವಿಶೇಷವಾಗಿ ನೀವು ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೂ ಸಹಿತವಾಗಿ ರಾಜಯೋಗದ ಕಾಲ ಇರೋದ್ರಿಂದ ಅದ್ಭುತವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತಕ್ಕ ಂತೆ ಎಲ್ಲ ಸಾಧ್ಯತೆಗಳಿರುತ್ತೆ ನಿಮ್ಮ ಹೊಸ ಹೊಸ ಕಾರ್ಯಗಳು ಆವಿಷ್ಕಾರಗಳು ಅತ್ಯಂತವಾದಂಥ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಕಾಲ ಸಹಿತವಾಗಿ ಆಗುತ್ತೆ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಫಲಪ್ರದವಾಗ್ತದೆ ಹಾಗೆ ಋಷಭ ಋಷಭರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಸೂರ್ಯ ಕೊಡ್ತಾನೆ ಸೂರ್ಯ ದಶಾ ಭುಕ್ತಿಗಳನ್ನು ಇದೆಯಾ ಖಂಡಿತವಾಗಿ ಸೂರ್ಯ ಅಷ್ಟಮಸ್ಥಾನ ನಾಲ್ಕು ಎಂಟರ ಫಲಗಳನ್ನು ಕೊಡುತ್ತೆ ಸ್ವಲ್ಪ ಅಷ್ಟು ಉತ್ತಮದ ಕಾಲವಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಅಥವಾ ನಿಮ್ಮ ಬಿ ಪಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗುತ್ತೆ ನಾಲ್ಕು ಎಂಟು ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಇವೆಲ್ಲ ಸ್ವಲ್ಪ ಜಾಗರೂಕತೆ ಪೆಟ್ಟು ಬೀಳ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗರೂಕತೆ ಜೊತೆಗೆ ಋಷಭ ರಾಶಿಯವ್ರಿಗೆ ವಿಶೇಷವಾಗಿ ಯಾರಾದರೂ ಮನೆಯನ್ನು ನಿರ್ಮಾಣ ಮಾಡ್ತಿದ್ದೀರೋ ಖಂಡಿತ ಅದಕ್ಕೆ ವಿಶೇಷವಾದಂಥ ಫಲ ಮಿಕ್ಕ ವಿಚಾರವಾಗಿ ಸಾಧಾರಣ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಭಗವನ್ ವಿಷ್ಣುವಿನ ನಾಮಸ್ಮರಣೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಗೋಧಿಯನ್ನು ದಾನ ಮಾಡೋದು ಮಾತ್ರ ಮರಿಬೇಡಿ ಗೋಧಿ ದಾನ ಅನಾಥಾಶ್ರಮಗಳಿಗಾದರೂ ಮಾಡಿ ಯಾರಿಗಾದ್ರೂ ವೃದ್ಧ ಆಶ್ರಮಗಳಿಗೆ ಯಾದಗಾದರೂ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಹಾಗೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಅಲ್ಲ ಸಾಧಾರಣವಾದಂಥ ಫಲಗಳನ್ನು ನಾವು ನೋಡ್ಬೋದು ಮೂರರ ಅಧಿಪತಿ ಸಪ್ತಮ ಸ್ಥಾನದ ಸಪ್ತಮ ಸ್ಥಾನದಲ್ಲಿ ಸೂರ್ಯನ ಬಲ ಕಡಿಮೆ ಮದುವೆ ವಿಚಾರದಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯನ್ನು ಅನ್ಬೋದು ಅಥವಾ ಸಾಧಾರಣ ಫಲಗಳನ್ನು ನೋಡ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಸಾಧಾರಣ ಫಲಗಳು ಬರ್ತಕ್ಕಂಥದ್ದು ಮೀನರಾಶಿಯವರಿಗೆ ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ ನೀಚ ಸ್ಥಾನ ಶೂ ಸೂರ್ಯ ಸೂರ್ಯ ನೀಚನಾಗ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ ಕಾಲಪುರುಷ ಕುಂಡಲಿಯನ್ನು ನಾವು ನೋಡಿದಾಗ ಸೂರ್ಯ ನೀಚ ಸ್ಥಾನ ಹಾಗಾಗಿ ಸಪ್ತಮ ಸ್ಥಾನದಲ್ಲಿ ಅಷ್ಟು ಬಲಯುತವಾಗಿರೋದಿಲ್ಲ ಸಪ್ತಮ ಸ್ಥಾನದಲ್ಲಿ ಸೂರ್ಯ ವೀಕ್ ಅಂತ ಕರೆದ್ವಿ ಹಾಗಾಗಿ ಸಾಧಾರಣ ಫಲಗಳು ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲದೆ ಇರ್ತಕ್ಕಂಥ ಸನ್ನಿವೇಶ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯದಶ ನಡೀತಾ ಇದೆಯಾ ಖಂಡಿತ ಈ ರೀತಿಯಾದಂಥ ಫಲಗಳಿರುತ್ತೆ ಹಾಗೆ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲ ಇದೆ ಕಟಕ ರಾಶಿಯವ್ರಿಗೆ ಎರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನ ಇದೊಂದು ವಿಶೇಷವಾಗಿ ಧನಯೋಗದ ಸ್ಥಾನ ಅಂತ ಕರಿತೀವಿ ಕಟಕ ರಾಶಿಯವ್ರಿಗೂ ಸಹಿತವಾಗಿ ದನ ಅಂದರೆ ಅತ್ಯದ್ಭುತವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಒಂದು ಹೇಳ್ಕೊಳ್ಳದ ರೀತಿಯಲ್ಲಿ ಇಲ್ಲದರೂ ಪರವಾಗಿಲ್ಲ ಒಂದಷ್ಟು ಧನಾಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧಾರಣ ಫಲಗಳನ್ನು ಸಹಿತವಾಗಿ ನಾವು ಕಟಕ ರಾಶಿಯವ್ರಿಗೆ ನೋಡ್ಬೋದು ಹಾಗೆ ಸಿಂಹರಾಶಿಯವ್ರಿಗೆ ಒಂದರ ಅಧಿಪತಿ ಪಂಚಮ ಸ್ಥಾನದಲ್ಲಿ ವಿಶೇಷವಾಗಿ ರಾಜಯೋಗ ರಾಜಕೀಯ ವ್ಯಕ್ತಿಗಳಿಗಂತೂ ಖಂಡಿತ ಸಿಂಹಾಸನ ಯೋಗ ಅಂತ ಕರಿತೀವಿ ರಾಜಕೀಯ ಲಾಭ ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದಿರಾ ಅತ್ಯಧಿಕ ಲಾಭ ಸಿಗ್ತದೆ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥದ್ದು ಇರುತ್ತೆ ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥದ್ದಿರ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಇರ್ತಕ್ಕಂಥ ಎಲ್ಲ ಕಾಲ ನಿರ್ಮಾಣಗಳನ್ನು ಈ ಒಂದು ಕಾಲಾವಧಿಯಲ್ಲಿ ಅನುಭವಿಸ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಸೂರ್ಯದಶ ಸೂರ್ಯ ಭುಕ್ತಿಗಳಲ್ಲಿ ಇದೆಯಾ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಸಹಿತವಾಗಿರುತ್ತೆ ಹಾಗೆ ಕನ್ಯಾ ರಾಶಿಯ ಫಲ ಕನ್ಯಾ ರಾಶಿಯವರಿಗೆ ಚತುರ್ಥ ಸ್ಥಾನ ಇದು ಒಂದು ರೀತಿಯಾಗಿ ಕನ್ಯ ರಾಶಿಯವರಿಗೆ ರಾಜಯೋಗ ಆದರೆ ಅಷ್ಟು ಉತ್ತಮದ ಫಲಗಳನ್ನು ಕೊಡಲಿಕ್ಕೆ ಸ್ವಲ್ಪ ಸಾಧ್ಯತೆ ಕಡಿಮೆ ನಾಲ್ಕರ ಹನ್ನೆರಡರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ಮನೆಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯ ವಿಚಾರವಾಗಿ ಮನೆಯ ನಿರ್ಮಾಣದ ವಿಚಾರವಾಗಿ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಭೂಮಿ ಖರೀದಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಆ ಒಂದು ವಿಚಾರವಾಗಿ ಕನ್ಯಾ ರಾಶಿಯವರಿಗೆ ಶುಭ ಆದರೆ ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಕಾಂಬಿನೇಷನ್ನು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ದೀರ್ಘಕಾಲವಾದಂಥ ಆರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳಿದೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಶಿವನ ಆರಾಧನೆ ಅಥವಾ ಭಗವಾನ್ ವಿಷ್ಣುವಿನ ನಾಮಸ್ಮರಣೆ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲ ರಾಶಿಯವ್ರಿಗೆ ತುಲ ರಾಶಿಯವರಿಗೆ ಸಾಧಾರಣ ಫಲಗಳನ್ನು ನಾವು ನೋಡ್ಬೋದು ಎಲ್ಲ ಥರದ ಲಾಭ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲದಲೇ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅಷ್ಟು ಸಾಧಾರಣ ಫಲ ಅಷ್ಟೇ ಅಷ್ಟು ಉತ್ತಮವಾದಂಥದ್ದು ಏನು ಫಲ ಹೇಳ್ಕೊಳ್ಳೋಕ್ಕಿಲ್ಲ ಆದರೆ ಒಂದು ರೀತಿಯಾಗಿ ಸರ್ವೇ ಸಾಮಾನ್ಯವಾದಂಥ ಕಾಲ ಇರುತ್ತೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ನಿಜವಾಗ್ಲೂ ವೃಶ್ಚಿಕ ರಾಶಿಯವ್ರಿಗೆ ಅತ್ಯಂತ ಧನಯೋಗದ ಕಾಲ ಈ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಅತ್ಯಧಿಕವಾಗಿ ಸಂಪಾದನೆಗಳು ಜಾಸ್ತಿ ಆಗುತ್ತೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಗಳು ಜಾಸ್ತಿ ಆಗುತ್ತೆ ಉತ್ತರಾಧಿಪತಿ ಎರಡರ ಸ್ಥಾನದಲ್ಲಿ ಅರ್ಥಸ್ಥಾನ ಅಂತ ಕರೆದ್ವಿ ಈ ಅರ್ಥಸ್ಥಾನ ಅಧಿಕವಾಗಿ ಲಾಭ ಬರುತ್ತದೆ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತೀರಾ ಅದ್ಭುತವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಅತ್ಯಧಿಕವಾಗಿ ನೀವು ಧನಯೋಗದ ಒಂದು ಅಭಿವೃದ್ಧಿ ಅರ್ಥಸ್ಥಾನಕ್ಕೆ ಹೆಚ್ಚು ಪ್ರಾಧಾನ್ಯತೆವಾಗಿರ್ತಕ್ಕಂಥದ್ದು ರುಚಿಕ ರಾಶಿ ಇನ್ನೂ ಅಭಿವೃದ್ಧಿಗೆ ವಿಷ್ಣುವಿನ ಸಹಸ್ರನಾಮವನ್ನು ಪಟ್ಟ ಪಠನೆ ಮಾಡಿಕೊಳ್ಳಿ ಖಂಡಿತ ಶುಭ ಕಾಲ ಆಗ್ತದೆ ಹಾಗೆ ಧನುರ್ ರಾಶಿಯವ್ರಿಗೆ ನೋಡಿ ಧನುರ್ ರಾಶಿಯವ್ರಿಗೆ ವಿಶೇಷವಾಗಿ ಒಂಬತ್ತರ ಅಧಿಪತಿ ಒಂದರ ಸ್ಥಾನ ಇವ್ರಿಗೂ ಸಹಿತವಾಗಿ ವಿಶೇಷವಾದಂಥ ರಾಜಯೋಗ ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ತನ್ನ ಲಗ್ನದಲ್ಲೇ ಇರೋದ್ರಿಂದ ಖಂಡಿತ ರಾಜಯೋಗದ ಕಾಲ ಅಂತ ಕರೆದೀವಿ ಸರ್ಕಾರಿ ಕೆಲಸಗಳಲ್ಲಿ ಜಯ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಅತ್ಯದ್ಭುತವಾದಂಥ ಕಾಲಮಾನವನ್ನು ನೋಡ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಜೊತೆಗೆ ಪೂಜಾ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಎಲ್ಲ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿದೆ ಎಂಟರ ಅಧಿಪತಿ ಹನ್ನೆರಡರಲ್ಲಿ ಇದೊಂದು ರೀತಿಯಾಗಿ ವಿಪರೀತ ರಾಜಯೋಗ ಆದರೆ ಅಷ್ಟು ಉತ್ತಮದ ಕಾಲವಲ್ಲ ಅಷ್ಟು ಮಕರ ರಾಶಿಯವರಿಗೆ ಖಂಡಿತ ಉತ್ತಮದ ಕಾಲವಲ್ಲ ಏನಾದರೂ ಸಮಸ್ಯೆಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಉಲ್ಬಣವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲಸ ಕಾರ್ಯಗಳು ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು ಇರುತ್ತೆ ಎಕ್ಸ್ಪೆಷಲಿ ನಿಮಗೆ ಆಪ್ರೇಷನ್ ಕಾಂಬಿನೇಷನ್ ಅಂತ ಕರಿತೀವಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರತಕ್ಕಂಥದ್ದು ಸಮಾಧಾನವಾಗಿ ಭಾಳ ಮುಖ್ಯ ಮಕರ ರಾಶಿಯವರು ಸುಮ್ಮನೆ ವಿಪರೀತವಾಗಿ ಕೋಪ ಮಾಡಿಕೊಂಡ್ರಿ ಸೂರ್ಯ ದಶಾ ಇದೆಯಾ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಆದಷ್ಟು ಬಡವರಿಗೆ ಚಪಾತಿಯನ್ನು ದಾನ ಕೊಡ್ತಕ್ಕಂಥ ಹಸುಗಳಿಗೆ ಪ್ರಧಾನವಾಗಿ ಬೆಲ್ಲವನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಬಹಳ ಮುಖ್ಯ ಆಗ್ತದೆ ಹಾಗೆ ಕುಂಭರಾಶಿಯವರಿಗೆ ನೋಡಿ ಕುಂಭರಾಶಿಯವರಿಗೆ ಸಪ್ತಮ ಅಧಿಪತಿ ಹನ್ನೊಂದರಲ್ಲಿ ವಿಶೇಷವಾಗಿ ಇವ್ರಿಗೂ ಸಹಿತವಾಗಿ ವಿಶೇಷವಾದಂಥ ಲಾಭ ಅಂತ ನಾವು ನೋಡಿದ್ವಿ ಖಂಡಿತವಾಗಿ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಮದುವೆ ಮಾತುಕತೆ ಖಂಡಿತ ಒಂದು ರೀತಿಯಾಗಿ ಪ್ರಧಾನವಾಗಿ ವೈವಾಹಿಕ ಜೀವನ ಎಲ್ಲವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕುಂಭರಾಶಿಯವರಿಗೆ ಸಹಿತವಾಗಿ ನೋಡ್ಬೋದು ಹಾಗೆ ಕೊನೆಯದಾಗಿ ಮೀನರಾಶಿಯವರಿಗೆ ಯಾವ ರೀತಿಯ ಫಲ ಇವರಿಗೆ ಖಂಡಿತವಾಗಿ ಧನಯೋಗದ ಕಾಲ ಅಂತ ಕರೆದ್ವಿ ಹತ್ತರ ಅಧಿಪತಿ ಆರರ ಅಧಿಪತಿ ಹತ್ತರ ಸ್ಥಾನದಲ್ಲಿ ವಿಶೇಷವಾಗಿ ಅತ್ಯಂತ ಧನಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಸೂರ್ಯದಶ ನಡೀತಾ ಇದೆಯಾ ಏನೇ ಕಷ್ಟ ನಷ್ಟಗಳಿದ್ರೂ ಈ ತಿಂಗಳು ಅತ್ಯದ್ಭುತವಾದಂಥ ಮಾಸ ಮಾರ್ಗಶಿರ ಮಾಸ ಆಗ್ತದೆ ಒಂದು ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಮೀನರಾಶಿಯವರು ವೈವಾಹಿಕ ಜೀವನದಲ್ಲಿ ಸೂರ್ಯದಶ ನಡೀತಾ ಇದೆಯಾ ಖಂಡಿತ ಎಚ್ಚರಿಕೆಯ ಕಾಲ ಎಚ್ಚರಿಕೆಯ ಕಾಲವನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರು ಹತ್ತು ಸಪರೇಷನ್ ಆಫ್ ಮ್ಯಾರೇಜ್ ಲೈಫ್ ಅಂತ ಕರೀತೀವಿ ಸ್ವಲ್ಪ ದೂರ ದೂರ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ನಿಮ್ಮ ದಶಾದಲ್ಲಿ ಸೂರ್ಯ ದಶ ನಡೀತಾ ಇದೆಯಾ ಆರರ ಸ್ಥಾನದಲ್ಲಿದೆಯಾ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ರೀತಿ ಇದ್ದಾಗ ಶಿವನ ಪ್ರಾರ್ಥನೆಯನ್ನು ಮಾಡಿ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು ಅಷ್ಟಗಂಧವನ್ನು ಹಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಇನ್ನು ಮಿಕ್ಕ ವಿಚಾರ ವ್ಯಾಪಾರದಲ್ಲಿ ಅತ್ಯದ್ಭುತವಾದಂಥ ಲಾಭ ಇಷ್ಟು ದ್ವಾದಶ ರಾಶಿಗಳ ಯಾರಿಗೆ ರಾಜಯೋಗದ ಕಾಲ ಸೂರ್ಯ ಸಂಕ್ರಮಣ ಯಾರಿಗೆ ವಿಶೇಷವಾಗಿ ಧನಯೋಗ ಹಾಗೆ ರಾಜಕೀಯ ಯೋಗ ಹಾಗೆ ವಿಶೇಷವಾಗಿ ಅದ್ಭುತವಾದಂಥ ರಾಜಯೋಗವನ್ನು ಕೊಡುತ್ತೆ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ನೋಡ್ತದ ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಭವಂತ